ಉಪಯೋಗಕರ. ಬೆಳಗ್ಗೆಯಿಂದ ನೀವು ನೋಡಿರ್ತೀರ ಅನ್ಕೋತೀನಿ ಸರ್, ಆದರೆ ಒಂದೆರಡು ಫೋಟೋ ತೋರಿಸ್ತೀನಿ. ಫೋಟೋ ನೋಡಿ ಏನಾದರೂ ರಿಯಾಕ್ಟ್ ಮಾಡ್ಬೋದಾ? ನೋಡಿ, ಒಬ್ಬ ಮಾನವೀಯತೆಯಿಂದ ನೋಡೋದಾದರೆ ಖಂಡಿತವಾಗ್ಲೂ ಆಗಿರೋದು. ನಾನು ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾ ಇಲ್ಲ. ಇನ್ನು ಸಮಯ ಸಂದರ್ಭ ಏನು ಮಾಡಿಸ್ತು ನಮಗಂತೂ ಗೊತ್ತಿಲ್ಲ. ಆ ಜಾಗದಲ್ಲಿ ಏನು ಮಾಡಿರೋರು ಅಥವಾ ಏನು ಪೊಲೀಸ್ ಇಲಾಖೆಯವರು ಏನು ವಿಚಾರಣೆ ಮಾಡಿದ್ದಾರೆ, ತನಿಖೆ ಮಾಡಿದ್ದಾರೆ, ಅದರಲ್ಲಿ ಚಾರ್ಜ್ ಶೀಟ್ ಸುಮಾರು 4,000 ಪುಟಗಳ ಚಾರ್ಜ್ ಶೀಟ್ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ. ಏನಾಗಿದೆ ಸತ್ಯ ಅಸತ್ಯತೆಗಳು ನಮ್ಮ ಕಾನೂನು ದೃಷ್ಟಿಯಲ್ಲಿ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಸರ್. ಅದಕ್ಕೂ ಮುಂಚೆ ನಾವೇನೋ ಅದ್ರ ಬಗ್ಗೆ ಏನು ನಾವೇನೋ ಕಮೆಂಟ್ ಮಾಡಿ ಅಥವಾ ಏನೋ ಅದರಿಂದ ನಾವು ಬೆಳೆಸುವಂಥದ್ದು ಏನಿಲ್ಲ. ನಿಮಗೂ ಗೊತ್ತಿದೆ, ಯಾವತ್ತೇ ನನಗೆ ತೊಂದರೆ ಆದಾಗಲೂ ನಾನು ಇನ್ನೊಬ್ಬರನ್ನ ಶೋಲ್ಡರ್ ಮೇಲೆ ಗನ್ನಿಟ್ಟು ಹೊಡೆಯೋದಂದರೆ ನಾನು ನೇರವಾಗಿ ಅದನ್ನು ಫೇಸ್ ಮಾಡಿದ್ದೀನಿ. ನಾನು ಯಾವತ್ತೂ ಅಷ್ಟೇ ಪ್ರಾಬ್ಲಮ್ ಬಂದಾಗ ಎದೆ ತೋರಿಸಿ ಎದುರಿಸ್ತೀನಿ ಹೊರತು ಬೆನ್ನು ತೋರಿಸಿ ನಾನು ಓಡೋದಿಲ್ಲ. ಇಲ್ಲಿ ಸಮಸ್ಯೆಗಳು ಬಂದಿದೆ ನಮ್ಮಲ್ಲಿ, ಯಾವತ್ತು ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಏನು ಆರ್ಟಿಸ್ಟ್ ಇರ್ಬೋದು ಅಥವಾ ಏನು ರಾಜಕಾರಣಿಗಳಿರ್ಬೋದು ಅಥವಾ ಉನ್ನತ ಸ್ಥಾನದಲ್ಲಿ ಕುಡಿದಿರ್ತಕ್ಕಂಥವ್ರು, ಅವ್ರದೇ ಆದಂಥ ಒಂದು ನೋವುಗಳಿರ್ತವೆ. ಬಟ್ ನೋವನ್ನ ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಅಥವಾ ಅದನ್ನು ಪ್ರತೀಕಾರವಾಗಿ ತೀರಿಸ್ಕೊಳ್ಳೋಕ್ಕೆ ರೀತಿ ನೀತಿ ಬೇರೋದಿರುತ್ತೆ. ಇವಾಗ ನೀವು ನೋಡಿದ್ದೀನಿ, ನನ್ನ ಬಗ್ಗೆ ಯಾರು ಕಮೆಂಟ್ ಮಾಡಿದ್ರು, ನಾನೇನು ಮಾಡಿದೆ? ಒಂದೇ ಒಂದು ಕಂಪ್ಲೇಂಟ್, ಒಂದು A4 ಶೀಟ್ ಅಷ್ಟೇ, ಪೆನ್ನು ಎಲ್ಲ ಸೇರಿಸಿ ಒಂದು 2 ರೂಪಾಯಿ ಖರ್ಚಾಗಲಿಲ್ಲ. ಕಂಪ್ಲೇಂಟ್ ಮುಂದೆ ನ್ಯಾಯಯುತವಾಗಿ ನನಗೆ ನ್ಯಾಯ ಸಿಗಬೇಕು, ಸಿಕ್ತು. ಅವರು ಇನ್ನೊಂದಷ್ಟು ಜನಕ್ಕೆ ಎಚ್ಚರಿಕೆ ಆದ ಒಂದು ಸಿನಿಮಾ ಏನು ಇದರಲ್ಲಿ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ, ರೈಟ್ ಸಿನಿಮಾ ವೇದಿಕೆಯಲ್ಲಿ ಎರಡು ಥರ ವ್ಯಕ್ತಿಗಳಿರ್ತವೆ. ಒಂದು ಎಚ್ಚರಿಕೆಯಾಗಿ ಇನ್ನೊಬ್ರಿಗೆ ಉದಾಹರಣೆ ಆಗಿರುವಂಥದ್ದು, ಅಂದರೆ ಎಚ್ಚರಿಕೆಯಾಗಿರುವಂಥದ್ದು ಇನ್ನೊಬ್ರು ಉದಾಹರಣೆ ಆಗಿರುವಂಥದ್ದು. ನಾವು ನಿಜವಾಗ್ಲೂ ಉದಾಹರಣೆ ಆಗಿರೋಕ್ಕೆ ಅಂತಲೇ ಹುಟ್ಟಿದ್ದೀವಿ, ಸಾಧಿಸೋಕೆನೇ ಹುಟ್ಟಿದ್ದೀವಿ, ಸಹಾಯ ಕೊಡ್ತಿಲ್ಲ. ಯಾವತ್ತೂ ಅಷ್ಟೇ, ಸಮಯ ಸಂದರ್ಭ ಏನೇ ಬಂದರೂ ಅಷ್ಟೇ, ಇವಾಗ ನನಗೂ ಅಷ್ಟೇ, ಒಬ್ಬ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ನಾನು 100% ಒಳ್ಳೆಯವರು, ನಾನು ತುಂಬ ತಾಳ್ಮೆ ಇದೆ ಅಂತ ಯಾವುದೇ ಕಾರಣಕ್ಕೂ ಹೇಳೋದು. ಸಣ್ಣ ಪುಟ್ಟ ತಪ್ಪುಗಳಾದಾಗ ನಾನು ನನ್ನ ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಯಾರಾದರೂ ಹೇಳಿದ್ರು ನಾನು ಕೇಳ್ತೀನಿ, ಒಳ್ಳೇದು ಹೇಳಿದಾಗಲೂ ಕೇಳ್ತೀನಿ, ಕೆಟ್ಟದ್ದು ಹೇಳಿದಾಗಲೂ ಕೇಳ್ತೀನಿ. ಒಳ್ಳೇದು ಹೇಳಿದಾಗ ಆಯ್ತಪ್ಪ ಸಾಕು, ಕೆಟ್ಟದ್ದು ಹೇಳಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ಕೇಳ್ತೀನಿ, ಆಯಿತು ನಾನು ಎಲ್ಲಿ ನನ್ನ ಕರೆಕ್ಟ್ ಮಾಡ್ಕೋಬೋದು. ಯಾಕಂದ್ರೆ ನೋಡಿ ಸರ್, ನಮಗೆ ಗಾಡ್ ಫಾದರ್ ಇಲ್ಲದೆ ನಾವೆಲ್ಲ ಇಲ್ಲಿವರೆಗೂ ಬಂದಿರತಕ್ಕಂಥವ್ರು, ಏನು ನಮ್ಮ ತಾಯಿ ತಂದೆ ಮಾಡಿರೋ ಒಳ್ಳೆ ಕೆಲಸಗಳು ನಾನು ಹಿಂದೆನೂ ನಿಮಗೆ ಸಾಕಷ್ಟು ಸಲ ಹೇಳಿದ್ದೆ. ಇಲ್ಲಿ ಯಾರು ಹಿಂಗೇ ಇರೋಕ್ಕಾಗಲ್ಲ ಸರ್, ಎಲ್ಲೋ ಒಂದು ಕಡೆ ಬೀಳ್ತಾರೆ, ಬಿದ್ದಾಗ ಮತ್ತೆ ಮೇಲೆ ಬಂದೇ ಬರುವಂಥ ಅವಕಾಶಗಳು ಬರ್ತವೆ. ಆ ಅವಕಾಶ ಸಿಕ್ಕಿದಾಗೂ ಮತ್ತೆ ತಗ್ಗೆ ಬಗ್ಗೆ ನಡಿಬೇಕಾಗ್ತದೆ. ಮೊದಲು ಏನೋ ಮಾಡಿಬಿಟ್ಟಿದ್ದೀನಿ, ಇವಾಗಲೂ ನಾನು ಹಿಂಗೆ ಇರ್ತೀನಿ ಅನ್ನೋದು ಉಪಯೋಗ ಇಲ್ಲ. ತಾಯಿ ಚಾಮುಂಡಿ ಅವರು ಒಳ್ಳೇದು ಮಾಡಲಿ ಅಥವಾ ಏನು ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ, ತಪ್ಪಾಗದೇ ಇದ್ದರೆ ಕ್ಷಮಾಪಣೆ ಇಲ್ಲ. ಗೌರಿಯ ತುಂಬ ಅಷ್ಟೊಂದು ವಿಕೃತವಾಗಿ ಕೈ ಮುಗಿದು ಕೇಳಿದ್ರು ಬಿಟ್ಟಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.